ಮಗಳಿವಳು ನಮ್ಮ ಪುಣ್ಯವತಿ. ಈಗ ನನ್ನ ಪ್ರೀತಿನ ನಿಮ್ ಪಾದಕ್ಕೆ ಹಾಕಿ ಇಲ್ಲಿಂದ ಹೊರಡಕ್ ರೆಡಿ ಇದ್ದೀನಿ. ಆದ್ರೆ ನಾನು ಹೋದ್ಮೇಲೆ ಈ ಮನೆ ನೆಮ್ಮದಿಯಾಗಿರುತ್ತೆ, ನಂದನ್ನವ್ರು ಎಲ್ಲ ಮರೆತು ಬದುಕನ್ನ ಶುರು ಮಾಡ್ತಾರೆ ಅಂತ ನನ್ ಗ್ಯಾರಂಟಿ ಸಿಗ್ಬೇಕು. ಇಲ್ಲಾಂದ್ರೆ ನನ್ಗೆ ಒಂದೇ ಒಂದು ಅವಕಾಶ ಕೊಟ್ಟು ಕಿಂಚಿ ಪ್ರೀತಿ ಕೊಡಿ ಅಮ್ಮಾಜಿ, ಸಾಕು. ನಾನು ಏನು ಅಂತ ಪ್ರೂವ್ ಮಾಡ್ಕೋತೀನಿ. ಆದ್ರೆ ಕೋಪ ನೆರಳಲ್ಲಿ ನನ್ಗೆ ಬದುಕಕ್ಕೆ ಹಿಂಸೆ ಆಗುತ್ತೆ. ಉಸಿರು ಕಟ್ತಿದೆ ಅಮ್ಮಾಜಿ, ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಮ್ಮಾಜಿ. ನಿಮ್ ತಮ್ಮಯ್ಯ ಅಂತೀನಿ. ಪದ್ದು, ಅಳ್ತಾ ಇದೀಯಾ? ಯಾಕಂತ ಕೇಳಲ್ಲ ಬಿಡು. ಒಂದು ಹೆಣ್ಣಿಗೆ ಕಣ್ಣೀರು ಬರೋದು ಸಂತೋಷಕ್ಕೆ ಬರಬೇಕು, ಇಲ್ಲ ದುಃಖಕ್ಕೆ ಬರಬೇಕು. ಆನಂದ ಭಾಷ್ಪ ತರೋಷ್ಟು ಶಕ್ತಿ ನನಗಿಲ್ಲ. ಇದು ದುಃಖದ ಕಣ್ಣೀರೇ ಗೊತ್ತು. ಕಣ್ಣೀರು ಒರೆಸೋದು ಬಿಟ್ಟು, ಸಮಾಧಾನ ಮಾಡೋದು ಬಿಟ್ಟು ಬೇರೇನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರು ನನಗೆ. ದಿನ ಸಾಯೋರ್ಗೆ ಅಳೋರು ಯಾರು ಅಂತಾರಲ್ಲ ಹಾಗೆ. ಇದೆಲ್ಲ ಇದ್ದಿದ್ದೆ ಬಿಡಿ, ನೀವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ನಂಗೊಂದು ಸತ್ಯ ಹೇಳ್ತೀಯ? ಕೇಳ್ಬೇಕಾ? ನಾನು ಹೇಳೋದನ್ನೆಲ್ಲ ಸತ್ಯ ಅಂತ ನಂಬೋದಕ್ಕಾಗಲ್ವಾ? ನಂಬ್ತೀನಿ. ನಿನ್ಗೆ ಇಲ್ಲಿರೋದಕ್ಕೆ ಹಿಂಸೆ ಆಗ್ತದ್ಯಾ? ಹಾಗೆ ನಾನು ಹೇಳಿದ್ನ? ಮನೆ ಬಿಟ್ಟು ಹೋದ್ರೆ ಸೋತ್ ಬಿಡ್ತೀವಿ, ಆರೋಪ ಹೊತ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಇಲ್ಲೇ ಇರ್ಬೇಕಂತ ಡಿಸೈಡ್ ಮಾಡಿದ್ಯಾ ಹೇಗೆ? ನಾನು ಹೆದರೋದು ಒಂದಕ್ಕೆ, ಅದು ಪ್ರೀತಿಗೆ. ಅದು ಸಿಕ್ಕಿದೆ ಹಾಗಾಗಿ ತಲೆ ಬಾಗ್ತೀನಿ. ನಾನು ಹಳ್ಳಿಯಿಂದ ಬಂದೋಳು, ನಾಳೆ ಹಳ್ಳಿಗೋಗಿ ಗದ್ದೆಲಿ ಕೆಲಸ ಮಾಡೋದಕ್ಕೂ ಸಿದ್ಧವಾಗಿರ್ತೀನಿ. ಆದರೆ ಈ ಮನೇಲಿರೋರು ಎಲ್ಲರೂ ಪ್ರೀತಿಗೂ ಸೋತೋಗ್ಬಿಟ್ಟಿದ್ದೀನಿ. ಹಾಗಾಗಿ ಈ ಮನೆಯಿಂದ ಹೋಗೋಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ. ಈ ಮನೆ ಸೊಸೆಯಾಗಿ ಬಂದು ಮಗಳ ಸ್ಥಾನ ಗಿಟ್ಟಿಸ್ಕೊಂಡ್ರೆ ಮಾತ್ರ ನಾನು ಗೆದ್ದ ಹಾಗೆ ಅಲ್ಲಿವರೆಗೂ ಹೋರಾಡ್ತಾನೆ ಇರ್ತೀನಿ. ನನ್ನ ಹಕ್ಕನ್ನು ಕೇಳ್ತೀನಿ, ಪಡ್ಕೋತೀನಿ, ಅದನ್ನು ಕಿತ್ಕೊಳ್ಳಲ್ಲ. ನೀನೊಂದೊಂದ್ಸಲ ನನಗೆ ಎಷ್ಟು ದೊಡ್ಡವಳ ಥರ ಅನ್ನಿಸ್ತೀಯ ಗೊತ್ತಪ್ಪದ್ದು? ನಿನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕನ್ಸುತ್ತೆ. ನಾನು ಹೀಗೆ ಜೀವನದಲ್ಲಿ ಏನಾದರೂ ಕೊರತೆ ಇದ್ರೆ ಮಾತ್ರ ಸಿಡ್ದೇಳೋದು. ನಿನ್ನ ಧೈರ್ಯನ ಮದುವೆ ಮಂಟಪದಲ್ಲಿ ನೋಡಿದೆ ಬಿಡು. ಕೊರತೆ ಇದ್ದಾಗ ಮನುಷ್ಯ ತುಂಬ ಆಕ್ಟಿವ್ ಆಗದಂತೆ. ಯಾವಾಗ್ಲೂ ಹೊಟ್ಟೆ ತುಂಬದಾಗೆ ಇರಬಾರ್ದು, ಆಗಾಗ ಹಸ್ವಾಗ್ತಿರ್ಬೇಕು. ಪ್ರೀತಿಗೆ ಮನಸ್ಸು ಹಂಬಲಿಸ್ತಾ ಇದ್ರೆ ಅದನ್ನ ಪ್ರೀತಿಯಿಂದ ಜಗಳ ಮಾಡಾದ್ರೂ ಪಡ್ಕೋಬೇಕಂತ ಅನ್ಸುತ್ತೆ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ. ರಿಕ್ವೆಸ್ಟ್ ಅಲ್ಲ, ಆರ್ಡರ್ ಅಂತ ಬೇಕಾದ್ರೂ ಹೇಳ್ಬೋದು. ಈ ಮನೇಲಿ ನನ್ನ ಅಮ್ಮಾಜಿ ವಿಷಯದಲ್ಲಿ ಏನೇ ಆದರೂ ನೀವು ಮಧ್ಯ ಬರಬಾರ್ದು. ಯಾಕೆ? ಯಾಕಂದ್ರೆ ಇದು ಹೆಂಗಸ್ರ ವಿಷಯ, ಇದನ್ನ ನಾವೇ ಸರಿ ಮಾಡ್ಕೊಂತೀವಿ. ಇದಕ್ಕೇನಾದ್ರೂ ಗಂಡಸ್ರು ಎಂಟ್ರಿ ಆದ್ರೆ ದೊಡ್ಡದಾಗತ್ತೆ, ಈಗೋ ಬೆಳೆಯುತ್ತೆ. ನನ್ನ ಮುದ್ದು ಪದ್ದು, ನನ್ನ ಹೆಂಡತಿ ಆದ್ಮೇಲೆ ಎಷ್ಟು ಕಲ್ತ್ಬಿಟ್ಟೆ ನೀನು. ಒಂದೊಂದು ಮಾತು ಒಂದೊಂದು ಮುತ್ತು ಕಣೆ, ಮುತ್ತು. ಟೈಮ್ ಆಯ್ತು, ಬೇಗ ಬೇಗ ಹೊರಡ್ಬೇಕು. ಪೂರ್ವಿ, ಎಕ್ಸಾಮ್ ಎಲ್ಲ ಮುಗೀತಲ್ಲ, ಈಗೆಲ್ಲಿಗೆ ಹೊರಟೆ? ಏನಕ್ಕ ಇದು, ಎಲ್ಲಿಗೆ ಅಂತ ಕೇಳ್ಬಿಟ್ಟಿಯಾ? ಮುಗೀತು ಬಿಡು. ಅಲ್ಲ ಕಣೆ, ಅಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತು? ಅಲ್ಲ, ಏನ್ ಕೆಲಸ ಅಂತ ಕೇಳ್ಬೋದಿತ್ತಲ್ಲ, ಅದನ್ ಬಿಟ್ಟು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ಬಿಟ್ಟೆ. ಸಾರಿ ಪೂರ್ವಿ, ತಪ್ಪು ತಿಳ್ಕೊಬೇಡ. ನೀನ್ ಹೋಗೋ ಕೆಲಸ ಚೆನ್ನಾಗಾಗ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಆ ಸರಿ, ಹೀಗೇಳು, ಎಲ್ಲಿಗೆ ಹೋಗ್ತಿ? ಓಚ್ಛೇ, ಯಾವ ಕಡೆ ಪಯಣ? ನನಗೆ ಕೆಲಸ ಸಿಕ್ತು.
ಆದ್ರೆ ನಾನು ಈ ನೆಟ್ಟಿನಲ್ಲಿ ಬರ್ತಿರೋ ವಿಷಯ ನಿಮ್ ಮುಂದೆ ನಿಂತು ಹೇಳೋದಿಕ್ಕಾಗದಿಲ್ಲ. ನನಗೆ ಹಿಂಸೆ ಆಗತ್ತೆ. ನೀವು ಯಾರೋ ನಾನು ಯಾರೋ, ಆದರೆ ನಮ್ಮ ನಿಮ್ಮ ಬಂಧ ಇವತ್ತಿಂದಲ್ಲ. ನಿಮ್ಮ ಕಣ್ಣಲ್ಲಿ ನೀರು ನೋಡೋದಕ್ಕೆ ನನಗಿಷ್ಟ ಆಗೋದಿಲ್ಲ ಅಮ್ಮಾಜಿ. ಹಾಗಾಗಿ ವಿಷಯನ ಲೆಟರ್ ಮೂಲಕ ಹೇಳ್ತಿದ್ದೀನಿ. ನೀವು ಯಾವುದನ್ನ ಹೂ ಅಂತ ಅಂದ್ಕೊಂಡಿದ್ದೀರೋ ಅದು ಮುಳ್ಳು. ನೀವು ಯಾವುದನ್ನ ಗಿಣಿ ಅಂತ ಅಂದ್ಕೊಂಡಿದ್ದೀರೋ ಅದು ಗಿಡುಗ. ನೀವು ಯಾವುದನ್ನ ಕಾಮಧೇನು ಅಂತ ಅಂದ್ಕೊಂಡಿದ್ದೀರೋ ಅದು ವಿಷಕಾರೋ ಹಾವು. ನಾನು ಮಾತಾಡ್ತಿರೋದು ಬೇರೆ ಯಾರ ಬಗ್ಗೆನೂ ಅಲ್ಲ, ಪೂರ್ವಿ ಬಗ್ಗೆ. ಪೂರ್ವಿ ನೀವು ಅಂದ್ಕೊಂಡಷ್ಟು ಇನ್ನೋಸೆಂಟು ಅಲ್ಲ, ತ್ಯಾಗಿನೂ ಅಲ್ಲ. ಅವರು ಎಲ್ಲವನ್ನೂ ದೋಚಕ್ಕೆ ಬರ್ತಿರೋ ಕ್ರಿಮಿನಲ್. ಅವಳು ಮಾಡ್ತಿರೋ ನಾಟಕಗಳನ್ನ ನಾನು ಮತ್ತು ಚಿನ್ನು ಕಣ್ಣಾರೆ ನೋಡಿದ್ದೀವಿ. ಅವಳು ಪದ್ಮಿನಿನ ನಿಮ್ಮ ಮುಂದೆ ತಪ್ಪಿತಸ್ಥಳ ನಾನು ಮಾಡಿ ಅವಳ ಬೆನ್ನಿಗೆ ಚೂರಿ ಹಾಕಿ ಅವಳು ನಮ್ಮ ಮನೆಯಿಂದ ಹೊರಗಡೆ ಹಾಕಿ ತಾನು ನಂದನ್ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ನಿಮ್ಮ ಸ್ಥಾನನ ಕಿತ್ಕೊಡೋಕೆ ಬಂದಿರೋ ಮಹಾನ್ ಚತುರೆ. ನಿಮ್ಮನ್ನು ಮುಂದೆ ಇಟ್ಕೊಂಡು ಆಟ ಆಡ್ತಿದ್ದಾಳೆ ಅಮ್ಮಾಜಿ. ಇನ್ನು ಮುಂದೆ ಕೂಡ ಆಟ ಆಡೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ. ನಂದನ್ ಮತ್ತು ಪದ್ಮಿನಿ ತುಂಬ ಪ್ರೀತಿ ಮಾಡೋ ಜೋಡಿ ಹಕ್ಕಿಗಳು. ಅವ್ರನ್ನ ದೂರ ಮಾಡಬೇಡಿ ಅಮ್ಮಾಜಿ. ನಾವು ಪೂರ್ವಿಗೆ ಸಾಕಷ್ಟು ಬುದ್ಧಿ ಹೇಳೋದಕ್ಕೆ ಪ್ರಯತ್ನ ಪಟ್ವಿ, ಆದರೆ ಅವಳು ಕೇಳಲಿಲ್ಲ. ನಿಮ್ಮ ಮುಂದೆ ಈ ವಿಷಯನ ತುಂಬ ಹಿಂದೆನೇ ಹೇಳಬೇಕು ಅಂತ ಅಂದ್ಕೊಂಡ್ವಿ, ಆದರೆ ದೊಡ್ಡ ಜಗಳ ಆಗ್ಬೋದು ಅನ್ನೋ ಕಾರಣಕ್ಕೆ ಸುಮ್ಮನೆ ಬಂದ್ವಿ. ಅವರಿಬ್ಬರು ಪ್ರೀತಿ ಎಲ್ಲನೂ ಸರಿ ದಾರಿಗೆ ತರತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಪೂರ್ವಿ ಅವರಿಬ್ಬರು ಪ್ರೀತಿನೇ ಸೋಲಿಸಿ ತಾನು ಆಳ್ಬೇಕು ಅಂತ ಹೋರಾಡ್ತಿದ್ದಾಳೆ. ಈಗ ಆ ಮನೆಯಲ್ಲಿ ಪದ್ಮಿನಿ ಸ್ಥಿತಿ ತುಂಬ ಹದಗೆಟ್ಟಿದೆ ಅಂತ ಗೊತ್ತಾಕಿ ಈ ಲೆಟರ್ ಬರೀತಿದ್ದೀನಿ. ಇನ್ಮುಂದೆ ಆದರೂ ನೀವು ಪೂರ್ವಿ ವಿಚಾರದಲ್ಲಿ ಎಚ್ಚೆತ್ಕೋತೀರಾ ಅಂತ ಭಾವಿಸಿದ್ದೀನಿ ಅಮ್ಮಾಜಿ. ನೀವು ಕಾಪಾಡ್ಕೊಂಡು ಬಂದಿರೋ ಗೌರವ ಘನತೆ ಅದು ಕೊನೆವರೆಗೂ ಹಾಗೆ ಇರಬೇಕು, ಅದೇ ನಮ್ಮ ಆಸೆ. ಎಲ್ಲ ಸರಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಮ್ಮಾಜಿ. ಇಂತಿ ನಿಮ್ಮ ಪ್ರೀತಿಯ ಗೊಂಬೆ. ಪೂರ್ವಿ ನಿಜವಾಗ್ಲೂ ವಿಷ ತಗೊಂಡಿದ್ದಾಳ? ಇದು ಪೂರ್ವಿ ತಗೊಂಡಿದ್ ವಿಷದ ಬ್ಯಾಟ್ಲಿ, ಇದು ವಿಷ ಅಲ್ಲ ಅಂತ ನಮ್ಮ ಅನುಮಾನ. ಬೇಕಿದ್ರೆ ನೀವೇ ನೋಡಿ, ಇದರಲ್ಲಿ ಕೋಲ್ಡ್ ಡ್ರಿಂಕ್ ಸ್ಮೆಲ್ ಬರ್ತಿದೆ. ನಾನು ವಿಷ ತಗೊಂಡಿದ್ದೀನಿ ಅಂತ ಎಲ್ರು ನಂಬಿಸ್ಬೇಕು. ಪದ್ಮಿನಿ ಅಂತ ಒಳ್ಳೆ ಹುಡುಗಿಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ, ಹಾಗೆ ನನ್ನನ್ನು ಪ್ರೀತಿ ಕೂಡ ಸೋಲೋದಕ್ಕೆ ನಾವು ಬಿಡೋದಿಲ್ಲ. ಹೌದಾ, ಏನ್ ಮಾಡ್ತೀರಾ? ನಂದನ್ ಪದ್ಮಿನಿ ಪ್ರೀತಿ ಗೆಲ್ಸೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀವಿ. ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ನನ್ನ ಕುತ್ತಿಗೆಲಿ ಈ ತಾಳಿ ಇರೋ ತನಕ ನಾನು ಯಾರಿಗೂ ಹೆದರೋ ಮಾತೇ ಇಲ್ಲ. ಈ ತಾಳಿ ಇದನ್ ಕಟ್ಟಿದ್ ನಂದನ್ ಅವರು, ಈ ಮನೆ ಎಲ್ಲ ನಂದೆ. ಇಷ್ಟು ದಿನ ಅನ್ನ ಹಾಕಿದ್ದು ಈ ಮನೆ ಹಾಲಿಗ. ಜನಾರ್ದನ್, ನೀನ್ ಸ್ವಲ್ಪ ಸುಮ್ಮನೆ ಇರು. ಈಗ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ. ಈಗಲೇ ಪೊಲೀಸಿಗೆ ಫೋನ್ ಮಾಡಿ ಇವಳನ್ನ ಅರೆಸ್ಟ್ ಮಾಡ್ಸೋಣ. ಎಷ್ಟು ಧೈರ್ಯ ನಿನಗೆ? ಅಮ್ಮಾಜಿ ಫ್ಯಾಮಿಲಿಗೆ ಮೋಸ ಮಾಡ್ತೀಯಾ? ಪೂರ್ವಿ, ಯಾಕೆ ಹೀಗ್ ಮಾಡ್ದೆ? ನಾನೇನೇ ಅನ್ಯಾಯ ಮಾಡಿದ್ದೆ ನಿನ್ಗೆ? ನಂದನ ಜೊತೆ ಬದುಕು ಅಂತ ನಾನೇ ಬಿಟ್ಕೊಟ್ಟು ಮನೆಯಿಂದ ಆಚೆ ಹೋದೆ. ನೀನು ನಂದನವರು ಚೆನ್ನಾಗಿರ್ಬೇಕಂತ ಹೇಳ್ತಿದ್ದಳು, ಯಾಕೆ ಬದಲಾದೆ? ನಿನ್ಗೆ ಯಾಕೆ ಇತ್ತ ಬುದ್ಧಿ ಬತ್ತು? ಹಣ ಆಸ್ತಿ ಶ್ರೀಮಂತಿಕೆ ಮೇಲೆ
ನಿನಗೆ ಯಾಕೆ ದುರಾಸೆ ಬಂತು? ಹೌದು, ನಾನು ದುರಾಸೆ ಪಟ್ಟೆ. ಏನಿವಾಗ